ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಸಿ ಟಿ ಇಯರಿಂಗ್ ಆಯಿತು, ಅಲ್ಲಿ ಒಂದು ಮಹತ್ವದ ಮಾಹಿತಿಯನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ವಕೀಲರು, ಅದೇ ರೀತಿ ಕೆ ಎ ಪರ ವಕೀಲರು, ಅದೇ ರೀತಿ ಫ್ರೆಷರ್ಸ್ ವಿದ್ಯಾರ್ಥಿ ಪರ ವಕೀಲರಾಗಿರೋರು ಒಂದು ಮಹತ್ವದ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ. ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಲ್ಲಿ ಯಾವ ರೀತಿ ರ್ಯಾಂಕ್ ಡಿಫ್ರೆನ್ಸ್ ಆಗುತ್ತೆ. 1.5 ಲಕ್ಷ ವಿದ್ಯಾರ್ಥಿಗಳ ರ್ಯಾಂಕ್ ಕನ್ಸಿಡರ್ ಮಾಡಿದ್ರೆ, ಅದೇ ರೀತಿ 24,000 ವಿದ್ಯಾರ್ಥಿಗಳ ಕನ್ಸಿಡರ್ ಮಾಡಿದ್ರೆ ಯಾವ ರೀತಿ ರ್ಯಾಂಕ್ ಡಿಫ್ರೆನ್ಸ್ ಆಗುತ್ತೆ ಅಂತೇಳಿ ಕೋರ್ಟ್ಗೆ ವರದಿ ಕೂಡ ಸಲ್ಲಿಸ್ತು. ಇನ್ನು ನಿಮ್ಮ ಕಣ್ಮುಂದೆ ಕಾಣ್ತಿರೋದು ನೋಡಿ, ಇಲ್ಲಿ ಫ್ರೆಷರ್ಸ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ 180ಕ್ಕೆ 100 ಅಂಕ ಪಡೆದು ಸಿ ಇ ಟಿಯಲ್ಲಿ, ಅದೇ ರೀತಿ 100ಕ್ಕೆ 90 ಬರೆದು ಪಿ ಸಿ ಎಮ್ಮಲ್ಲಿ ತಗೊಂಡ್ರೆ, ಪಿ ಸಿ ಎಮ್ ಪಿ ಯು ಮಾರ್ಕ್ಸಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ಎಷ್ಟು ಅಂಕಗಳು ಬರುತ್ತೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಫ್ರೆಷರ್ಸ್ ವಿದ್ಯಾರ್ಥಿಗಳು ಏನಾಗುತ್ತೆ, ಅರೌಂಡು ಪಿ ಯು ಸಿ ಮಾರ್ಕ್ಸು 100ಕ್ಕೆ 90 ಆಗಿರುತ್ತೆ, ಸಿ ಇ ಟಿ ಬಂದುಬಿಟ್ಟು 100ಕ್ಕೆ 56 ಆಗಿದ್ದರೆ, ಇಲ್ಲಿ ಬಂದುಬಿಟ್ಟು ರ್ಯಾಂಕಿಂಗ್ ಕನ್ಸಿಡರ್ ಮಾಡಿದ್ರೆ ಈಕ್ವಲ್ ಪ್ರೊಪೋರ್ಷನ್ ಆಗುತ್ತೆ, ಅವರೇಜ್ ಬಂದುಬಿಟ್ಟು 100ಕ್ಕೆ 73 ಆಗುತ್ತೆ. ಅದೇ ರೀತಿ ರಿಬಿಡರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಸೇಮು, ಪಿ ಯು ಸಿ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ಅದೇ ರೀತಿ -6 ಮಾಡಿ ಸಿ ಇ ಟಿ ಮಾರ್ಕ್ಸ್ನ 100ಕ್ಕೆ 56 ಮಾಡಿದ್ರು ಕೂಡ ಅಲ್ಲಿ ಅವರೇಜ್ ಬಂದುಬಿಟ್ಟು 100ಕ್ಕೆ 70 ಆಗುತ್ತೆ. ಇದನ್ನು ಫಾಲೋ ಮಾಡೋಕ್ಕೆ ಮನವಿ ಕೂಡ ಮಾಡಿಕೊಟ್ಟಿದ್ದಾರೆ. ಸಿಂಪಲ್ಲು ರಿಪಿಡರ್ಸ್ ವಿದ್ಯಾರ್ಥಿಗಳ ಪಿ ಯು ಅಂಕಗಳನ್ನು -6 ಮಾಡಿ ನಿಮಗೆ ಕೊಟ್ಟರೆ ಈಕ್ವಲ್ ಆಗುತ್ತೆ, ಇಬ್ಬರಿಗೂ ಕೂಡ ಈಕ್ವಲ್ ಆಗುತ್ತೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಸಿನಾರಿಯೋ, ಇದು ಬಿಗ್ ಅಪ್ಡೇಟ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ.